ಯಾಕೆ ಸಿನಿಮಾ ನಂಬ್ಕೊಂಡ್ರಿ ಏನು ಅಂತ. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ. ಸೊ ಕ್ವೆಶನ್ ಯಾಕೆ ಒಪ್ಕೊಂಡ್ರಿ ಅಂದ್ರೆ, ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ. ಅದ್ ಎಷ್ಟು ಎಷ್ಟು ವರ್ಷದಿಂದ ಕನ್ಸ್ಗಳು ಕಂಡಿದ್ನೋ, ಲೈಕ್ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್. ಅದು ಎಷ್ಟೊಂದ್ ಸಾಂಗ್ಸ್ ಇದೆ, ಅಲ್ಲಿ ಪ್ಲೇ ಲಿಸ್ಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಒಂದ್ ಸಾಂಗ್ ಇದೆ, ಸಾಂಗ್ ಅಲ್ಲಿ ನಡೆಸ್ಬೇಕು ಅಂತ ನನಗೆ ಐ ವಾಸ್ ಲೈಕ್ ಯೆಸ್ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ್ ರಾಜು ಸರ್ ನ ಮೀಟ್ ಮಾಡಿದೆ. ಅವರು ದಂಡುಪಳ್ಳೆ ಡೈರೆಕ್ಟರ್ ಅಂತಂದ್ರು. ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು, ಅಯ್ಯೋ ಹೆಂಗಿದೋ ಏನೋ ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ, ಹಾ ಲವ್ ಸ್ಟೋರಿ ಓಕೆ ಹಾ ಅಂತ ಅಂದ್ಬಿಟ್ರು. ನಾನು ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ, ಐ ರಿಯಲಿ ಥಾಟ್ ಓಕೆ ಇದಾಗಿ ಅಂತ ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ. ಬಟ್ ದೆನ್ ಐ ಗಾಟ್ ಅ ಕಾಲ್, ಇಲ್ಲ ನೀವು ಸೆಲೆಕ್ಟೆಡ್. ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು, ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವ್ರು, ಹೆವಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ರಿ ಅಂತ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನ್ಗೆ. ಅದ್ ಯಾವ ದೇವ್ರ ಆಶೀರ್ವಾದನೂ ಗೊತ್ತಿಲ್ಲ. ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ, ಇವರ ಈ ಎಲ್ಲಾ ಕಲಾವಿದ್ರ ಜೊತೆ ಆಕ್ಟ್ ಮಾಡಿದೀನಿ ಅಂದ್ರೆ ಅದೊಂಥರ ಲಕ್ ನನಗೆ. ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು. ಅಂಡ್ ಮಾಲವಿಕ ನಿಮ್ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯ್ತು. ಯು ಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಲ್ಲಿ. ಕನ್ನಡ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇದ್ದೀನಿ, ಸೊ ಪ್ಲೀಸ್ ಫೋರ್ಗೆಟ್ ದ ಮಿಸ್ಟೇಕ್ಸ್ ದಟ್ ಐ ಮೇಡ್. ಕನ್ನಡ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ಆಫ್ ಕೋರ್ಸ್ ಲೈಕ್ ಯು ಕ್ಯಾನ್ ಸಿ ಐ ಹ್ಯಾವ್ ಬೀನ್ ಹೆಲ್ಪ್ ಅಂಡ್ ಅಸಿಸ್ಟೆಡ್ ಬೈ ಆರ್ ಆಕ್ಟರ್ಸ್ ಅಂಡ್ ಆರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಟೀಮ್, ಅಂಡ್ ದೇವ್ ಹೆಲ್ಪ್ ಮೀ ವಿತ್ ದ ಕನ್ನಡ ಲ್ಯಾಂಗ್ವೇಜ್. ಕೃಷ್ಣ ಪ್ರಣಯ ಸಖಿ ನನ್ನ ಫಸ್ಟ್ ಕನ್ನಡ ಫಿಲ್ಮ್. And in this film, I've had the opportunity of working with some of the most senior talents in the industry, which I got to know once I was on set. And I would be eternally grateful to Srinivas Raju sir and Prashant sir for this opportunity under the Trishul Productions banner. I have previously worked in Tamil and Telugu industries. Iga Kannada dalli nanna first film, and oka ondu blessing ankondidini. Kannada industry, the step that I'm taking into our industry. And thank you so much. So devittu, and this is the line that I've practiced, so please bear with me. Devittu, devittu, devittu. No, what do you want to say? I want to say, I'm so sorry. I just want to perfect the language and not mess it up. Devittu bandhu, nam cinema, theater dalli, nodi, prothsahisi. I'm just happy. Super. ಒಂಥರ ಖುಷಿ ಇರುತ್ತೆ, ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಶ್ರೀನಿವಾಸ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಸಿಂಗರ್ ಆದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ರು, ಅಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ಅವರು ನಮಗೆಲ್ಲ ದೊಡ್ಡ ಮಾಡಿದ್ರೆ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ, ಈ ಇಡೀ ನಾನು, ಶಿಶಿಯಣ್ಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತೆ ಸಾಧು ಸರು, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಯಲ್ಲಿ ಅವ್ರಿಗೆಲ್ಲರಿಗೂ ಹೆಂಡತಿ, ಮಕ್ಕಳು, ಕೊನೆ ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಅಲ್ಲ, ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರ್ಲಿಲ್ಲ. ಹಾಗೆ ಒಟ್ಟಾರೆ ಹೇಳಬೇಕು ಅಂದರೆ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂಥ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದನ, ಶ್ರೀನಿವಾಸ ಮೂರ್ತಿ ಸರ್ ಕೂಡ ಇದ್ರು, ಅದು ಅವ್ರದ್ದೊಂದು ಪೋರ್ಷನ್ ಬೇರೆ ಇತ್ತು, ಬಟ್ ಒಂದು ದಿನ ನಾವೇನು ಜೊತೆಗೆ ಆಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನ ಚೆನ್ನಾಗಿ ಎಲ್ಲರನ್ನು ಸೇರಿಸುವಂತ ಒಂದು ವ್ಯವಸ್ಥೆ ಇದೆ. ಬಹಳ ವರ್ಷ ಆದ್ಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ, ಮತ್ತೆ ಒಂದು ಸಣ್ಣ ಇಮೋಷನ್ಸ್, ಒಳ್ಳೆ ಸಾಂಗ್ಸ್, ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲಾ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್, ರಿಯಲಿ ನಾನು ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು, ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡ್ಬೇಕಂದ್ರೆ ಎಷ್ಟು ಕ್ಯಾರವೆನ್ಸ್ ಗಳು ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತಂದ್ರೆ, ನಮಗೆ ಒಂದು 20-22 ದಿನ ನಮ್ಮ ಎಲ್ಲ ಸುತ್ತಮುತ್ತ, ನಾನು ಶಶಿಕುಮಾರ್ ಜೊತೆ ಆಕ್ಟ್ ಮಾಡಿರ್ಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆಲೆಲ್ಲ ಮಾಡಿದ್ದೀವಿ, ಗಿರಿಯೆಲ್ಲ ನಮ್ಮ ಬಹಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್, ಅಶೋಕ್ ಅಣ್ಣ ಆಗ್ಲಿ, ರಾಮಕೃಷ್ಣ ಅವರಾಗ್ಲಿ, ನಾವೆಲ್ಲ ಜೊತೆ ಕೂತ್ಕೊಂಡು
ಒಂದು ಮೆಲುಕು ಹಾಕೋದು ಅಂತ ಇರುತ್ತೆ ನಮ್ ನಮ್ಮ ಲೈಫ್ ಏನು ಯೂಟ್ಯೂಬ್ ಅಲ್ಲಿ ಇವತ್ತು ಆತ್ಮಚರಿತ್ರೆ ಬಂದಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದೊಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಅವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾರೆ ಇರ್ತೀವಿ. ಸ್ನೇಹಿತಿ ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ, ಮತ್ತೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್, ನನಗೆ 75-76 ವರ್ಷ ಆಯ್ತು, ಚೆನ್ನಾಗಿದ್ದೀನಿ. ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ, ಒಂದೊಳ್ಳೆ ಪಾತ್ರ ಇದೆ. ನನಗೆ ಯಾರು ಮಿಸ್ಲೀಡ್ ಮಾಡಿದ್ರು ಅವರು ಪಾತ್ರ ಮಾಡ್ತಾರೋ ಇಲ್ವೋ, ಬಿಟ್ಬಿಟ್ಟಿದ್ದಾರೆ ಏನೋ. ಇಲ್ಲ ಸರ್, ಮಾಡ್ತೀನಿ. ಅವರು ಪ್ರೊಡ್ಯೂಸರ್ ಕಳಿಸ್ಕೊಟ್ಟು ಶರತ್ ಅವರು ನಂತರ ಮಾತಾಡಿ ಇಟ್ಟಿದೆ ಸರ್ ಅಂತ ಹೇಳಿ. ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ, ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆಂತಂದ್ರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರು ವಯಸ್ಸಾಗ್ಬಿಟ್ಟಿದೆ, ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಬಹಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನ ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದ್ಮೇಲೆ ಶ್ರೀನಿವಾಸರಾಜ್ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ, ನಿನ್ನ ಕೆರಿಯರ್ ಅಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದ್ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೀವು ಮಾಡ್ತಾ ಇದೀಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ದೆ. ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ದೀವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನಿಸ್ತು ನನಗೆ. ಡ್ಯಾನ್ಸ್ ಅಂತೂ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸ್ ಅಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದ್ರೆ ನಿಮಗೆ ಪುನೀತ್ ರಾಜ್ಕುಮಾರ್ ಮರೆಸಿಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಎರಡನೇ ಮೂವಿ ಡೈರೆಕ್ಟರ್ ಜೊತೆಗೆ ಕೋವಿಡ್ ಆದ್ಮೇಲೆ ನಮಗೆ ಎಷ್ಟೊಂದು ಕೋವಿಡ್ ಆದ್ಮೇಲೆ ನಮಗೆ ಅಷ್ಟೊಂದು ಮೂವೀಸ್ ಬಂದಿಲ್ಲ, ಸೇನೋ ಫ್ಯಾಮಿಲಿ ಮೂವೀಸ್, ದಟ್ಸ್ ವಾಟ್ ಮೈ ಡ್ಯಾಡ್ ಕೀಪ್ ಸೇಯಿಂಗ್. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೀಡಿಯಾಗೆ ದಟ್ ದೇ ಪ್ರಮೋಟ್ ದ ಮೂವಿ ಅಂಡ್ ಎವ್ರಿ ಒನ್ ಕಮ್ಸ್ ಇನ್ ಟು ದ ಥಿಯೇಟರ್ಸ್ ಅಂಡ್ ದೇ ಪ್ರಮೋಟ್ ದ ಮೂವಿ ಅಂಡ್ ಆಕ್ಚುಲಿ ವಾಚ್ ದ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಮೈ ಮೀಡಿಯಾ ಫ್ರೆಂಡ್ಸ್. ಇದು ವೆಂಕಟೇಶ್ ಪಿ ಆರ್ ಅವರಿಗೆ ಹೇಳಿದೆ, ಐ ವಾಂಟ್ ಟು ಸಿ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಒಂದು ಚಿಟ್ ಚಾಟ್ ಅಂತ. ಫಸ್ಟ್ ನಾಟ್ ಆಸ್ ಎ ಪ್ರೆಸ್ ಮೀಟ್ ಅಂತ ಕರೆದಿಲ್ಲ, ಯೂಶ್ವಲಿ ವಿ ಆಲ್ ಕಾಲ್ ಆಸ್ ಎ ಪ್ರೆಸ್ ಮೀಟ್. ಪ್ಲೀಸ್ ಕನ್ಸಿಡರ್ ಓನ್ಲಿ ಚಿಟ್ ಚಾಟ್, ಜಸ್ಟ್ ಗೆಟ್ ಟುಗೆದರ್ ಅನ್ನೋ ಥರ ಮಾತಾಡಿದ್ವಿ. ಐ ಕಾಲ್ ಇಟ್ ಅಂಡ್ ಸಾರಿ ಕೃಷ್ಣನ್ ಪ್ರಣಯ ಸಖಿ ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಇಟ್ಸ್ ಅ ಫಸ್ಟ್ ಟೈಮ್ ವಾಂಟ್ ಟು ರಿವೀಲ್ ಇನ್ ದ ಪ್ರೆಸ್. ಐ ರೌಟ್ ಒನ್ ಮೋರ್ ಸ್ಟೋರಿ ಇವನ್ ಮೈ ಸೆಲ್ಫ್ ಅಂಡ್ ಪ್ರಶಾಂತ್. ಆ ಸ್ಟೋರಿ ಎಲ್ಲ ಬರೆದ್ಮೇಲೆ ಐ ಫೀಲ್ ದಟ್ ಐ ಕಾಂಟ್ ಹ್ಯಾಂಡಲ್ ದಿಸ್ ಸ್ಕ್ರಿಪ್ಟ್ ಅಂಡ್ ಐ ಕೆಪ್ಟ್ ಇಟ್. ಆ ಟೈಮಲ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಪ್ರಶಾಂತ್ ವೈ ಡೋಂಟ್ ಒಂದು ಫ್ಯಾಮಿಲಿ ಸಿನಿಮಾ, ಬಿಕಾಸ್ ನೋ ಪ್ರೇರಣ ಸೈಡ್ ಅದು ಮೈಂಡಲ್ಲಿ ಇತ್ತು. ಆ ಕೋವಿಡ್ ನಂತರ ಒಂದು ತುಂಬಾ ಐ ಮೀನ್ ಎಲ್ಲ ಕೋವಿಡ್ ಟೈಮ್ಸ್ ಹೋಲ್ ವರ್ಲ್ಡ್ ಇಸ್ ಇನ್ ಅ ಡ್ರಾಮಾ ಪೇನ್ ಅದೇ ಎವ್ರಿವೇರ್. ಅಪಾರ್ಟ್ ಫ್ರಮ್ ದಟ್ ಇತ್ತೀಚಿನ ಒಂದು ಲಾಸ್ಟ್ 3 ಇಯರ್ಸ್ ಅಲ್ಲಿ ವಿ ಆರ್ ನಾಟ್ ಏಬಲ್ ಟು ಟೇಕ್ ದ ಕ್ರೈಮ್ ಮೋರ್ ವಿ ಆರ್ ವಾಚಿಂಗ್. ಇವನ್ ಐ ಮೇಡ್ ಎ ಡಿಕೇಡ್ ಬ್ಯಾಕ್ ಮೈ ಮೂವಿ, ಅಷ್ಟೊಂದು ಕ್ರೈಮ್ ಅದು ಇಟ್ ಇಸ್ ನಾಟ್ ರೈಟ್ ಟೈಮ್ ಅನ್ಸಿದೆ. ಅಂತ ಟೈಮಲ್ಲಿ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಖಂಡಿತ ಮಾಡ್ಬೇಕನ್ನೋದಕ್ಕೆ ಫಸ್ಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಪ್ರಶಾಂತ್, ಬಿಕಾಸ್ ಇಮೇಡ್ಲಿ ಯೆಸ್ ದಿಸ್ ಈಸ್ ಇನ್ ಫ್ಯಾಕ್ಟ್ ಐ ಆಮ್ ಥಿಂಕಿಂಗ್ ದಟ್ ವೈ ಡೋಂಟ್ ಯು ಗೋ ಅನ್ನೋದು. ಫಸ್ಟ್ ಈ ಸೆಟ್ ನಾಟ್ ದಾನ್ ಎಂಥ ಸಿನಿಮಾ ಅನ್ನೋದಾದ್ರೆ ಈ ಫ್ಯಾಮಿಲಿ ಸಿನಿಮಾ ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಗಣೇಶ್ ಸರ್. ಬಟ್ ಗಣೇಶ್ ಸರ್ಗೆ ಫಸ್ಟ್ ಐ ಆಮ್ ಎ ವೆರಿ ಬ್ಯಾಡ್ ನರೇಟರ್, ಅದು ಗಣೇಶ್ ಸರ್ ಗೊತ್ತು. ಬಿಕಾಸ್ ಐ ಕಾಂಟ್ ನರೇಟ್ ದ ಹೋಲ್ ಸ್ಟೋರಿ, ಒಂದು ಪಾಯಿಂಟ್ ಇಟ್ಕೊಂಡು ಏನೋ ಮಾಡ್ತೀನಿ. ಬಟ್ ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ನಂಗೆ ಒಂಚೂರು, ಬಿಕಾಸ್ ಐ ಡೋ ನೋ ಹೌ ವಿ ರಿಸೀವ್ ಇಂಥ ಸಬ್ಜೆಕ್ಟ್, ಬಿಕಾಸ್ ದ ಲವ್ ಸ್ಟೋರಿ ಮೆಂಟ್ ಫಾರ್ ದಟ್ ಅಂತ. ಬಟ್ ಐ ನರೇಟೆಡ್ ಸಮ್ ಹೌ, ಐ ಡೋಂಟ್ ನೋ ವಾಟ್ ಐ ನರೇಟೆಡ್, ಹಿ ಆಕ್ಸೆಪ್ಟೆಡ್.
ಆಕ್ಸೆಪ್ಟ್ ಮಾಡಿದ್ಮೇಲೆ ಹೋಲ್ ಸಿನಿಮಾ ನಾನು ಹೋಲ್ ವರ್ಲ್ಡ್ ಐ ಮೀನ್ ಥ್ರೂ ಯು ಮೇಜರ್ 2% ಏನಂದ್ರೆ ವಿತೌಟ್ ದೀಸ್ ಟೂ ಗೈಸ್ ಆಗಿಲ್ಲ ಅಂದ್ರೆ ಒನ್ ಇಸ್ ಪ್ರಶಾಂತ್ ಸೆಡ್ ಇಸ್ ಗಣೇಶ್ ವೈಸ್ ವರ್ಸ ಇವರಿಬ್ಬರೇ ಆಕ್ಚುಲಿ ಮೇಜರ್ ಪಿಲ್ಲರ್ಸ್ ಫಾರ್ ದಿಸ್ ಫಿಲಮ್ ಬಿಕಾಸ್ ಇದು ಇಲ್ಲ ಅಂದ್ರೆ ಆಗಲ್ಲ ಅನ್ನೋದು ಎಸ್ ಐ ಕೆನ್ ಸಿ ದಟ್ ಅಂಡ್ ಗಣೇಶ್ ಸರ್ ನನ್ನ ಐ ವಾಚ್ ಆಲ್ಮೋಸ್ಟ್ ದಿಸ್ ಫಿಲಮ್ಸ್ ಬಟ್ ಈ ಸಿನಿಮಾ ವೆನ್ ಐ ಆಮ್ ಡೂಯಿಂಗ್ ಅವ್ರ ಕಾಂಟ್ರಿಬ್ಯೂಷನ್ ಆಗಲಿ ಅವ್ರ ಇನ್ವಾಲ್ವ್ಮೆಂಟ್ ಆಗಲಿ ಆಕ್ಟರ್ ಅಂಡ್ ಹೀರೋ ದ ವೇ ಇನ್ವಾಲ್ವ್ಸ್ ಅಂಡ್ ಎವ್ರಿ ಮೂಮೆಂಟ್ ಅಲ್ಲಿ ಐ ಗಾಟ್ ಶಾಕ್ ಆಕ್ಚುಲಿ ಬಿಕಾಸ್ ನನ್ನ ರೈಟಿಂಗ್ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದ್ದು ಹೀರೋ ಕಥಾನಾಯಕ ಸಿನಿಮಾ ಹಂಗಿದ್ರೆ ವಾಟ್ ಡೈರೆಕ್ಟರ್ಸ್ ಕ್ಯಾನ್ ಡೂ ಅನ್ನೋದು ಸಾಧು ಸರ್ ಅವರೆಲ್ಲ ಹೇಳ್ತಾರೆ ಬಿಕಾಸ್ ಆಫ್ ಐ ಡಿಡ್ ಅಂತ ಐ ಡಿಡ್ ಅನ್ ಬೇಸಿಕ್ ವರ್ಕ್ ಬಟ್ ದಿ ಸಿನಿಮಾ ಹೋಲ್ ಆರ್ಟಿಸ್ಟ್ ಅಂಡ್ ಸೆಕೆಂಡ್ ಥಿಂಗ್